ನೆನ್ನೆಯಿಂದಲೇ ನ್ಯೂಸ್ ಫಸ್ಟ್ ವರುಣಾನ್ ಭಟ್ಟದ ಬಗ್ಗೆ ಗ್ರೌಂಡ್ ರಿಪೋರ್ಟ್ ನೀಡ್ತಾ ಇದೆ, ಎಲ್ಲೆಲ್ಲಿ ಏನೇನಾಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೊಡ್ತಾ ಇದೀವಿ. ಈಗ ಗಮನಿಸ್ತಾ ಇರೋದು ಪಡತ್ತೂರು ಅಂಡರ್ ಪಾಸ್ ಬ್ರಿಡ್ಜ್ ಇದು. ಈ ಬ್ರಿಡ್ಜ್ ನಲ್ಲಿ ನೆನ್ನೆ ಒಬ್ಬ ಯುವತಿ ಟೂ ವೀಲರ್ ನಲ್ಲಿ ಹೋಗುವ ಸಂದರ್ಭದಲ್ಲಿ ಬಿದ್ದುಬಿಟ್ಟಿದ್ರು. ಯಾಕಂದ್ರೆ ಪಕ್ಕದಲ್ಲಿ ಒಂದು ಕಾರ್ ಹೋಯ್ತು. ಟೂ ವೀಲರ್ ಕಂಪೇರ್ ಮಾಡಿದ್ರೆ ಕಾರ್ ಒಂದು ಸ್ವಲ್ಪ ಹೆವಿ ವೆಹಿಕಲ್. ಸೊ ಆ ಕಾರ್ ಹೋಗುವಾಗ ಅಲೆಗಳ ರೂಪದಲ್ಲಿ ಅಲ್ಲಿ ನೀರು ಸೃಷ್ಟಿಯಾಗಿಬಿಡುತ್ತೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಈ ಕಾರು ಚಾಲಕ ಸ್ಲೋ ಆಗಿ ಹೋಗ್ತಿದ್ದಾರೆ. ಸೊ ಹಾಗಾಗಿ ಅಂತಹ ದೊಡ್ಡ ದೊಡ್ಡ ಅಲೆಗಳ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿಲ್ಲ. ಆದರೆ ಸ್ಪೀಡ್ ಆಗಿ ಯಾವುದಾದ್ರೂ ಹೆವಿ ವೆಹಿಕಲ್ ಇಲ್ಲಿ ಸಂಚಾರ ಮಾಡಿದ್ರೆ ದ್ವಿಚಕ್ರ ವಾಹನ ಸವಾರರು ಕ್ಷಣ ಮಾತ್ರದಲ್ಲೇ ಬೀಳುವಂಥ ಪರಿಸ್ಥಿತಿ. ನೆನ್ನೆಯಿಂದಲೂ ಈ ನೀರು ನಿಂತಲ್ಲೇ ನಿಂತ್ಕೊಂಡ್ಬಿಟ್ಟಿದೆ. ನೀರು ಹೋಗೋದಕ್ಕೆ, ನೀರು ಹರಿಯೋದಕ್ಕೆ ಸರಿಯಾಗಿರುವಂತಹ ವ್ಯವಸ್ಥೆ ಇಲ್ಲ, ಜಾಗ ಇಲ್ಲ. ಏನ್ ಕಾರಣ ಹಾಗಾದ್ರೆ? ಬಿಬಿಎಂಪಿ ಅಧಿಕಾರಿಗಳು ಏನ್ ಮಾಡ್ತಾರೆ ಅಂತ, ಅಫ್ಕೋರ್ಸ್ ಬಿಬಿಎಂಪಿ ಅಧಿಕಾರಿಗಳ ಮೇಲೇನೆ ಪ್ರಶ್ನೆ ಮೂಡೋದು. ಇದು ಇವತ್ತಿನ ದೃಶ್ಯವನ್ನ ಗಮನಿಸ್ತಾ ಇದ್ರಿ. ಇವತ್ತು ನೆನ್ನೆಗೆ ಕಂಪೇರ್ ಮಾಡಿದ್ರೆ ಇವತ್ತು ಮಳೆ ಒಂದ್ ಸ್ವಲ್ಪ ತಗ್ಗಿದೆ, ಕೊಂಚ ಕಮ್ಮಿ ಆಗಿದೆ. ಮಳೆ ಕಡಿಮೆ ಆದ್ರೂ ಕೂಡ ನೀರಿನ ಪ್ರಮಾಣ ಕಡಿಮೆಯಾಗಿಲ್ಲ. ಜನಸಾಮಾನ್ಯರ ಪಾಡೇನು ಹಾಗಾದ್ರೆ? ಬೆಂಗಳೂರಲ್ಲಿ ಇರ್ತಾರೆ, ಟ್ಯಾಕ್ಸ್ ಕಟ್ತಾರೆ, ಒಂದೊಳ್ಳೆ ಅಟ್ಮಾಸ್ಫಿಯರ್ ಸಿಗುತ್ತೆ ನಮಗೆ, ಒಳ್ಳೆ ವಾತಾವರಣ ಸಿಗುತ್ತೆ, ರೋಡ್ಗಳು ಸರಿಯಾಗಿದ್ದಾವೆ ಅಂತ ಹೇಳಿ ಜನ ಅನ್ಕೊಂಡಿರ್ತಾರೆ. ಆದರೆ ಮಳೆ ಬಂದಾಗ ಇಂತಹ ರಸ್ತೆಗಳಲ್ಲಿ ಸಂಚಾರ ಮಾಡಬೇಕು, ಜೀವ ಕೈಯಲ್ಲಿ ಹಿಡಿದು ಸಂಚಾರ ಮಾಡಬೇಕು ಅನ್ನುವಂಥ ಪರಿಸ್ಥಿತಿ. ಒಂದು ಕಡೆ ಮ್ಯಾನ್ ಹೋಲ್ ಇದ್ದಕ್ಕಿದ್ದಂತೆ ಕೆಳಗಡೆ ಕುಸಿದೋಗುತ್ತೆ, ಮತ್ತೊಂದು ಕಡೆ ಈ ಅಂಡರ್ ಬ್ರಿಡ್ಜ್ಗಳು ಸಾವಿನ ಕೂಪವಾಗಿ ಮಾರ್ಪಟ್ಟಿವೆ. ಈ ಹಿಂದೆ KR ಸರ್ಕಲ್ ಅಂಡರ್ ಪಾಸ್ನಲ್ಲಿ ಏನೆಲ್ಲ ಆಯಿತು ಅಂತ ನಾವು ಗಮನಿಸಿದ್ವಿ. ಈಗ ಪಣತ್ತೂರು ಬ್ರಿಡ್ಜ್ನ ಲೈವ್ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಸ್ಥಳದಿಂದ ನಮ್ಮ ಪ್ರತಿನಿಧಿ ಪ್ರಗತಿ ಮತ್ತಷ್ಟು ಲೈವ್ ಡೀಟೇಲ್ಸ್ ನೀಡ್ತಾರೆ. ಪ್ರಗತಿ, ನೆನ್ನೆಯಿಂದ ನಿಂತಲ್ಲೇ ನೀರು ನಿಂತ್ಕೊಂಡ್ಬಿಟ್ಟಿದೆ, ನೀರ್ ಹರಿಯೋದಕ್ಕೆ ಜಾಗ ಇಲ್ಲ, ನೀರ್ ಹರಿಯುವಂತ ವ್ಯವಸ್ಥೆ ಸರಿಯಾಗಿ ಆಗಿಲ್ಲ. ಇಷ್ಟಾದ್ರೂ ಕೂಡ ಯಾಕೆ ಎಚ್ಚೆತ್ತುಕೊಳ್ತಾ ಇಲ್ಲ ಅಧಿಕಾರಿಗಳು? ನೀರ್ ಹರಿಯುವಂತ ವ್ಯವಸ್ಥೆಯಲ್ಲಿ ಯಾಕೆ ಮಾಡ್ಕೊಡ್ತಾ ಇಲ್ಲ ಅಂತ ಸಭಾ. ಈ ಸಮಸ್ಯೆ, ಪಣತ್ತೂರು ರೈಲ್ವೆ ಬ್ರಿಡ್ಜ್ ನ ಸಮಸ್ಯೆ ಇವತ್ತು ನಿನ್ನೆಯ ಸಮಸ್ಯೆ ಅಲ್ಲ. ಸರಿಸುಮಾರು ಸಾಕಷ್ಟು ತಿಂಗಳುಗಳಿಂದ ನಾವೇ ಈ ಬಗ್ಗೆ ಸತತವಾಗಿ ಮೂರ್ನಾಲ್ಕು ಸಲ ವರದಿ ಮಾಡಿದೀವಿ. ಈ ಬ್ರಿಡ್ಜು, ಈ ರಸ್ತೆ, ಇಲ್ಲಿರುವಂತಹ ಓಪನ್ ಮೋರಿ, ಇದೆಲ್ಲದರ ವಿಚಾರವಾಗಿ ವಿಸ್ತೃತವಾದಂತಹ ವರದಿಯನ್ನ ನ್ಯೂಸ್ ಫಸ್ಟ್ ಈ ಹಿಂದೆಯೇ ಮಾಡಿತ್ತು. ಸದ್ಯ ನನಗೆ ನಿಮಗೆ ದೃಶ್ಯಾವಳಿಯನ್ನ ತೋರಿಸುವಂತಹ ಪ್ರಯತ್ನ ಮಾಡ್ತೀನಿ. ಈ ರಸ್ತೆಯಲ್ಲಿ ನಿಜಕ್ಕೂ ಕೂಡ ವಾಹನ ಸವಾರರ ಪಾಲಿಗೆ ನರಕ ದರ್ಶನವನ್ನ ಮಾಡ್ತಾ ಇರುವಂತಹ ರಸ್ತೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕಂತಂದ್ರೆ ಇಲ್ಲಿ ಒಂದೇ ಒಂದು ಮಳೆ ಬಂತು ಅಂತ ಅಂದ್ರೆ ಸಂಪೂರ್ಣವಾಗಿ ನೀರ್ ತುಂಬಿಕೊಂಡ್ ಬಿಡುತ್ತೆ, ನೀರ್ ಹರಿದು ಹೋಗೋದಕ್ಕೆ ಜಾಗ ಇಲ್ಲ, ರಸ್ತೆಯಲ್ಲಿ ಸಂಪೂರ್ಣವಾಗಿ ಗುಂಡಿಗಳು ತುಂಬಿಕೊಂಡಿದೆ, ರಸ್ತೆಯಲ್ಲಿ ಇನ್ನ ಕೂಡ ಅರ್ಧಂಬರ್ಧ ಕಾಮಗಾರಿ ಆಗ್ತಾ ಇದೆ, ಕಾಮಗಾರಿ ಕಂಪ್ಲೀಟ್ ಆಗಿಲ್ಲ, ಪ್ರೈವೇಟ್ ಪ್ರಾಪರ್ಟಿ ಇದೆ ಅಂತ ಹೇಳ್ತಾರೆ, ಆದ್ರೆ ಅಧಿಕಾರಿಗಳಿಗೆ ಇಲ್ಲಿ ಏನ್ ಸಮಸ್ಯೆ ಅನ್ನೋದ್ರ ಕ್ಲಾರಿಟಿ ಇಲ್ಲ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇದುವರೆಗೂ ಕೂಡ ಸರಿಯಾದಂತಹ ಒಂದು ಉತ್ತರ ಕೂಡ ಸಿಕ್ಕಿಲ್ಲ. ದೊಡ್ಡ ದೊಡ್ಡ ಗಾಡಿಗಳು ಓಡಾಡ್ತವೆ, ದೊಡ್ಡ ದೊಡ್ಡ ಲಾರಿಗಳು ಓಡಾಡ್ತವೆ, ದೊಡ್ಡ ದೊಡ್ಡ ವೆಹಿಕಲ್ಗಳು ಓಡಾಡ್ತವೆ. ಇಂತಹ ಸಂದರ್ಭದಲ್ಲಿ, ಇಂತಹ ರಸ್ತೆಯಲ್ಲಿ ಇಂತ ಇಷ್ಟೊಂದು ನೀರ್ ತುಂಬಿಕೊಂಡಿದ್ರೆ ಓಡಾಟವನ್ನ ಮಾಡೋದು ಹೇಗಪ್ಪ ಅನ್ನೋದು ಇಲ್ಲಿರುವಂತಹ ಜನರು ಕೇಳ್ತಾ ಇರುವಂತಹ ಪ್ರಶ್ನೆ. ಅದ್ರ ಜೊತೆಗೆ ನೀವು ಬೈಕ್ಗಳಾಗ್ಲಿ ಆಟೋಗಳಾಗ್ಲಿ ನೋಡಬಹುದು, ಒಂದ್ ಅರ್ಧ ಗಂಟೆ ಮುಂಚೆ ಆಗಿದ್ರೆ ಇಲ್ಲಿ ಸಿಕ್ಕಾಪಟ್ಟೆ ವಾಹನಗಳು ಕೂಡ ಕೆಟ್ಟು ನಿಲ್ತಾ ಇದ್ದಂತಹ ದೃಶ್ಯಾವಳಿಗಳು ಕಾಣ ಸಿಗ್ತಾ ಇತ್ತು. ಅದ್ರ ಜೊತೆಗೆ ಸಾಕಷ್ಟು ಜನ ಇಲ್ಲಿ ಪರದಾಟವನ್ನ ಅನುಭವಿಸಿದ ದೃಶ್ಯಾವಳಿ ಕೂಡ ಕಾಣ ಸಿಗ್ತಾ ಇತ್ತು. ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಈ ರೈಲ್ವೆ ಬ್ರಿಡ್ಜ್ ನಲ್ಲಿ ಇನ್ನೊಂದು ಸಮಸ್ಯೆ ಏನಪ್ಪಾ ಅಂತ ಕೇಳಿದ್ರೆ, ಪಾದಚಾರಿಗಳಿಗೆ ನಡ್ಕೊಂಡು ಹೋಗೋದಕ್ಕೆ ಜಾಗ ಇಲ್ಲ. ನೀವೀಗ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಸೊ ನಾವು ಅವಾಗಿಂದ ಸುಮಾರು ಜನರನ್ನ ಇದೇ ರೀತಿಯಾಗಿ ನೋಡ್ತಾ ಇದ್ವಿ, ಅಂದ್ರೆ ಇಲ್ಲಿ ಓಡಾಡೋಕ್ ಆಗದೆ ಸಮಸ್ಯೆಯನ್ನ ಅನುಭವಿಸ್ತಾ ಇದ್ದಾರೆ. ಸೊ ಎರಡು ಕಡೆ ನೀವು ನೋಡ್ಬೋದು, ಒಂದ್ ಕಡೆ ಅವರಿಗೆ ನಡ್ಕೊಂಡು ಹೋಗೋದಕ್ಕೆ ಜಾಗ ಇಲ್ಲ, ಆ ರಸ್ತೆಯಲ್ಲಿ ಅಂದ್ರೆ ನೀರ್ ತುಂಬಿಕೊಂಡಿರುವಂತಹ ಕೊಳಕು ತುಂಬಿರುವಂತಹ ನಗರದ ಅನೇಕ ಕೊಳಕು ತುಂಬಿರುವಂತಹ ಕೊಳಕು ಮಿಶ್ರಿತ ನೀರಿನಲ್ಲಿ ಒಂದ್ ಕಡೆ ಅವ್ರು ನಡ್ಕೊಂಡು ಹೋಗ್ತಾ ಇದ್ದಾರೆ. ಯಾವ್ದಾದ್ರು ಗಾಡಿಗಳು, ಟೂ ವೀಲರ್ ಅವರು, ಕಾರ್ ಅವರು ಬಂದು ನೀರು ಸಿರಿಸಿದ್ರೆ ಮುಗೀತು ಕತೆ. ಅವ್ರಿಗೆ ಬೇಕಾದಂತಹ ಅಗತ್ಯ ವಸ್ತುಗಳ ಖರೀದಿಯಲ್ಲಿ ಅವರು ಬಿಜಿ ತಗೊಂಡು ಹೋಗೋದ್ರಲ್ಲಿ ಬಿಜಿ ಆಗಿದ್ದಾರೆ. ಇನ್ನೊಂದ್ ಕಡೆ ನೀವಿಲ್ಲಿ ನೋಡಿ, ನಿಜಕ್ಕೂ ಕೂಡ ಇದು ದುಸ್ಸಾಹಸ ಅಂತಾನೆ ಹೇಳ್ಬೋದು. ಇಲ್ಲಿ ಓಡಾಡೋದಕ್ಕೆ ಜಾಗನೇ ಇಲ್ಲ, ಇಲ್ಲಿ ಕಂಪ್ಲೀಟ್ ಆಗಿ ಸ್ಲ್ಯಾಬ್ಸ್ ಕೂಡ ಕಿತ್ತೋಗಿರುವಂತದ್ದು. ನಾವೇ ನಿಂತ್ಕೊಂಡು ವರದಿ ಮಾಡೋಕೆ ಆಗದ ಒಂದು ಪರಿಸ್ಥಿತಿ ಇಲ್ಲಿ ಇರುವಂತದ್ದು. ಅಂತಹದ್ರಲ್ಲಿ ನೀವು ನೋಡಿ, ಸ್ಲ್ಯಾಬ್ಸ್ ಕಂಪ್ಲೀಟ್ ಆಗಿ ಕಿತ್ತು ಹೋಗಿದೆ. ಅದ್ರ ಒಳಗಡೆ ಮೇಡಮ್ ಹೋಗ್ಬಿಡಿ, ಅದ್ರ ಒಳಗಡೆ ಅವರು ಕಾಲಿಡುವಂತಹ ಒಂದು ಕೆಲಸ ಮಾಡ್ತಾ ಇದ್ರೆ ಅಲ್ಲೊಂದು ಕಲ್ಲನ್ನ ತಾತ್ಕಾಲಿಕವಾಗಿ ಯಾರೋ ಹಾಕಿಟ್ಟಿದ್ದಾರೆ. ಆ ಕಲ್ಲಿನ ಮೇಲೆ ಕಾಲಿಟ್ಟು
ಅದೇನಾದರೂ ಕಲ್ಲೇನಾದರೂ ಸ್ಕಿಡ್ ಆಯ್ತು ಅಂದ್ರೆ ಯಾರ ಸಮಸ್ಯೆ ಅನ್ನುವಂತಹ ಪರಿಸ್ಥಿತಿ ಏನೋ ಸಮಸ್ಯೆ ಯಾರು ನೋಡ್ಕೊಳ್ತಾರೆ ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಇಲ್ಲಿ ಮೂಡುತ್ತೆ. ಈಗ ಒಬ್ಬರು ಮಾಡಿದ್ರು ಅಂತ ಹೇಳಿಬಿಟ್ಟು ಕಂಟಿನ್ಯೂಸ್ ಆಗಿ ಜನರು ಅದೇ ರೀತಿಯಾಗಿ ಇಲ್ಲಿ ಮಾಡ್ತಾ ಇದ್ದಾರೆ, ಅದೇ ರೀತಿಯಾಗಿ ನಡ್ಕೊಂಡು ಬರುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹೀಗೆ ಕಂಟಿನ್ಯೂ ಆದ್ರೆ ಸಂಜೆ ವೇಳೆಗೆ ಇಲ್ಲೊಂದು ಸಮಸ್ಯೆ ಖಂಡಿತ ಆಗುತ್ತೆ. ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಬೇಕು, ಅಟ್ ಲೀಸ್ಟ್ ಅಲರ್ಟ್ ಆಗುವಂತಹ ಅವಶ್ಯಕತೆ ಖಂಡಿತವಾಗಿಯೂ ಇರುವಂತದ್ದು. ಇದು ಇವತ್ತು ನಿನ್ನೆಯ ಸಮಸ್ಯೆ ಅಲ್ಲ, ಸಾಕಷ್ಟು ಟೈಮಿಂದಲೂ ಕೂಡ ಈ ಸಮಸ್ಯೆಯನ್ನ ಈ ಭಾಗದ ಜನ ಇಲ್ಲಿ ಅನುಭವಿಸ್ತಾ ಇದ್ದಾರೆ. ಸೊ ನನ್ನ ಜೊತೆಗೆ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ಬಂದಿದಾರಂತೆ, ಯಾರು ಏನು ಅಂತ ಕೇಳೋಣ ಸರ್. ತಾವು ಏನು ವಿಚಾರ? ಮನೋಹರ್ ರೆಡ್ಡಿ ಅಂತ, ಮಾದೇಪುರ ಜಲಶಕ್ತಿ ಅಧ್ಯಕ್ಷರು. ಇಂಜಿನಿಯರ್ಸ್ ಬರ್ತಾ ಇದಾರೆ, ಅವ್ರು ಮೋಟರ್ ತರೋದಕ್ಕೆ ಜೆಸಿ ರೋಡ್ ಹೋಗಿದ್ದಾರೆ. ಈಗ ಅಲ್ಲಿ ನಿಮ್ಗೆ ಅಲ್ಲಿ ಸ್ಲ್ಯಾಬ್ ಹಾಕೋದಕ್ಕೆ ಇಂಜಿನಿಯರ್ಸ್ ಟೀಮ್ ಕರೆದಿದೀವಿ, ಬರ್ತಾ ಇದಾರೆ. ಈಗ ಅದು ಹಾಕ್ತಾರೆ. ಅದು ಇದೇನಾಗಿದೆ, ವಾಟರ್ ಗ್ರೇಡಿಯೇಷನ್ ಹೋಗಿ ಅಲ್ಲಿ ದಕ್ಷಿಣ ಪಿನಾಕಿಗೆ ಹೋಗ್ತಾ ಇದೆ ನೀರು. ಅಲ್ಲಿ ನೀರು ಹೆಚ್ಚಾಗಿರೋದ್ರಿಂದ ಜೋರಾಗಿ ನೀರು ತಗೋತಾ ಇಲ್ಲ. ಅದನ್ನ ಸಾಲ್ವ್ ಮಾಡೋದಕ್ಕೆ ಈಗ ಇಂಜಿನಿಯರ್ಸ್ ಇಲ್ಲಿಂದ ಮೋಟರ್ ಪಂಪ್ ಮಾಡಿ ಹೊರಗಡೆ ಕಳಿಸೋದಕ್ಕೆ. ಎಷ್ಟು ಟೈಮಿಂದ ಇದೆ ಪ್ರಾಬ್ಲಮ್ ಇದೆ? ಲಾಸ್ಟ್ ಒಂದು ಸಿಕ್ಕಾಪಟ್ಟೆ ವರ್ಷಗಳಿಂದ ಕೆಆರ್ಡಿಎಲ್ ಅವರು ಡಬ್ಲಿಂಗ್ ಮಾಡ್ತಾ ಇದಾರೆ, ರೈಲ್ವೆ ರಸ್ತೆನ ಅಗಲೀಕರಣ ಮಾಡ್ತಾ ಇರೋದ್ರಿಂದ ಈ ನೀರು ಹೋಗೋ ಕಾಲುವೆಗೆ ಅವರು ಮಣ್ಣು ದಬ್ಬಿದಾಗ ಅಲ್ಲಿ ಬಂದು ಅಡ್ಡ ಹಾಕಿದಾಗ ಈ ಪ್ರಾಬ್ಲಮ್ ಶುರುವಾಗ್ತಾ ಇದೆ. ನಿನ್ನೆ ನೈಟ್ ನಾವು ಸಹ ನಾವು ಫೈರ್ ಅವರ್ ಎಲ್ಲ ಕರೆಸಿ ವಾಟರ್ ಲಿಫ್ಟ್ ಮಾಡಿದ್ವಿ. ನಿನ್ನೆ ಬೆಳಗ್ಗೆಯಿಂದ ಬೆಳಗ್ಗೆ ರಸ್ತೆ ಎಲ್ಲ ಪೂರ್ತಿ ಕ್ಲಿಯರ್ ಮಾಡಿ ಎಲ್ಲೆಲ್ಲಿ ಮಣ್ಣು ಅಡ್ಡ ಹಾಕಿದ್ರೆ ಎಲ್ಲ ಕಿತ್ತಾಕಿದೀವಿ. ಈಗ ಇಂಜಿನಿಯರ್ಸ್ ಮೇಜರ್ ರೋಡ್ ಇಂಜಿನಿಯರ್ಸ್ ದಾರಿಯಲ್ಲಿ ಬರ್ತಾ ಇದಾರೆ ಪ್ರಹರಿಯಲ್ಲಿ. ಈಗ ಇಲ್ಲಿ ಮೋಟರ್ ಇಟ್ಟು ಹೊರಗಡೆ ಪಂಪ್ ಮಾಡ್ತಾರೆ, ಕಾರಣ ಮುಂದೆ ನೀರು ಹರಿಯೋದಕ್ಕೆ ದಕ್ಷಿಣ ಪಿನಾಕಿ ನದಿ ಏನು ಕನೆಕ್ಟಿವಿಟಿ ಇದೆ ಬೆಳ್ಳೆಂಡೂರಿಗೂ ಹೊರತುರ್ಗೂ, ಅದು ನೀರು ಮೇಲೆ ಕತ್ತಿರೋದ್ರಿಂದ ಈ ಪರಿಸ್ಥಿತಿ ಆಗ್ತಾ ಇದೆ. ಇದನ್ನು ಪೂರ್ಣವಾಗಿ ಬಗೆಹರಿಸಬೇಕು ಅಂತ ಇವತ್ತು ನಮ್ಮ ಶಾಸಕರು ತಿಳಿಸಿದ್ದಾರೆ. ಇವತ್ತು ಇದನ್ನು ಬಗೆಹರಿಸ್ತಾರೆ ಮೇಡಮ್. ಸರ್, ಈಗ ನೀವ್ ಹೇಳಿದ್ರಿ ನೀರಿನ ಸಮಸ್ಯೆ ಎಲ್ಲ ಓಕೆ, ಬಟ್ ನೀವೇ ಕಣ್ಣಾರೆ ನೋಡಿದ್ರಿ ಅಲ್ಲಿ ಆ ಮೋರಿ ಆ ಸ್ಲ್ಯಾಬ್ ಎಲ್ಲ ಕಿತ್ತೋಗ್ಬಿಟ್ಟಿದೆ. ಸ್ಲ್ಯಾಬ್ ಅಲ್ಲಿ ಸ್ಲ್ಯಾಬ್ ಹತ್ರ ಮಣ್ಣು ತುಂಬಿಕೊಂಡಿತ್ತು, ನಿನ್ನೆ ಅಲ್ಲಿ ಮಣ್ಣು ತೆಗೆದಿದ್ದಾರೆ. ಸಂತೋಷಿತ ಬ್ರಿಜ್ ಅಂಡರ್ ಪಾಸ್ ತಾರ ಜಲ್ದಿ ಈಗ ಅದನ್ನ ನಮ್ಮ ಹುಡುಗರು ಬರ್ತಾ ಇದಾರೆ, ಸ್ಲ್ಯಾಬ್ ಹಾಕಿ ಕ್ಲಿಯರ್ ಮಾಡ್ಕೊಡ್ತಾರೆ ಮೇಡಮ್ ವಾಕ್ ಮಾಡೋದಕ್ಕೆ. ಸಮಸ್ಯೆಗೆ ಪರಿಹಾರ ಕೊಡ್ತೀರಾ ಇಲ್ಲ ಇದು ಸುಮ್ನೆ ಕತೆ ಆಗಿರೋ? ಇಲ್ಲ ಮೇಡಮ್, ಕತೆ ಇಲ್ಲ, ಕತೆ ಕಟ್ಟೋರಲ್ಲ ನಾವು. ಇವತ್ತು ಇದನ್ನ ಬಗೆಹರಿಸ್ಕೊಡ್ತೀವಿ. ಇದು ಇಲ್ಲಿರುವಂತಹ ಅಧಿಕಾರಿಗಳು ಹೇಳ್ತಾ ಇರುವಂತಹ ಮಾತು. ಸಭಾ ಅಂದ್ರೆ ನ್ಯೂಸ್ ಫಸ್ಟ್ ವರದಿ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಅಧಿಕಾರಿಗಳು ಬಂದ್ರು. ಅಂದ್ರೆ ನಿನ್ನೆಯಿಂದಲೂ ಕೂಡ ಇಲ್ಲಿ ಈ ರೀತಿಯಾದಂತಹ ಸಮಸ್ಯೆ ಇದೆ. ಕೇವಲ ಇವತ್ತೊಂದಿನ ಇರುವಂತಹ ಸಮಸ್ಯೆ ಅಲ್ಲ, ಅಥವಾ ಈ ಒಂದು ಮಳೆಗೆ ಬರುವಂತಹ ಸಮಸ್ಯೆ ಅಲ್ಲ ಇದು. ನೀವು ವಿಷುವಲ್ಸ್ ಅನ್ನ ಗಮನಿಸ್ತಾ ಇದ್ರೆ ಪ್ರತಿ ದಿನ ಪ್ರತಿ ಸಲ ಕೂಡ ಮಳೆ ಬಂದಂತಹ ಸಂದರ್ಭದಲ್ಲಿ ಈ ಭಾಗದಲ್ಲಿ ಈ ರೀತಿಯಾದಂತಹ ಸಮಸ್ಯೆ ಕಾಮನ್ ಅನ್ನೋ ತರ ಆಗೋಗ್ಬಿಟ್ಟಿದೆ. ಜನಕ್ಕೆ ಏನಾದ್ರೂ ನೀರು ಈ ರೈಲ್ವೆ ಬ್ರಿಡ್ಜ್ ನಲ್ಲಿ ನೀರು ತುಂಬಿಕೊಂಡಿದ್ಯಾ ಅಂತ ಕೇಳಿದ್ರೆ ಖಂಡಿತವಾಗಿಯೂ ರೈಲ್ವೆ ಬ್ರಿಡ್ಜ್ ನಲ್ಲಿ ನೀರು ತುಂಬಿಕೊಂಡಿದೆ. ಒಂದೇ ಒಂದು ಚಿಕ್ಕ ಮಳೆ ಬಂದ್ರು ಕೂಡ ಈ ಬ್ರಿಡ್ಜ್ ನಲ್ಲಿ ನೀರು ತುಂಬಿಕೊಳ್ಳುತ್ತೆ. ಇಲ್ಲಿಂದ ನಿಮಗೆ ಗೊತ್ತಿರೋ ಹಾಗೆ ಸಾಕಷ್ಟು ಜನ ಐಟಿ ಕಂಪನಿಗಳಿಗೆ ಹೋಗುವವರಾಗ್ಲಿ ಅಥವಾ ಬೇರೆ ಬೇರೆ ಕಡೆ ಹೋಗುವವರಾಗ್ಲಿ ಜಾಸ್ತಿ ಇಲ್ಲಿ ಮಲ್ಟಿನ್ಯಾಷನಲ್ ಎಂಎನ್ಸಿಗಳಿಗೆ ಹೋಗುವವರ ಸಂಖ್ಯೆನೇ ಜಾಸ್ತಿ ಇರುವಂತದ್ದು. ಸೊ ಅವರೆಲ್ಲರೂ ಕೂಡ ಇದೇ ಏರಿಯಾವನ್ನ ಇದೇ ರಸ್ತೆಯನ್ನ ಅವಲಂಬಿಸಿರುವಂತದ್ದು. ಇವತ್ತೇನೋ ವರ್ಕ್ ಫ್ರಮ್ ಹೋಮ್ ಇದೆ, ಅದಕ್ಕೋಸ್ಕರ ಸ್ವಲ್ಪ ಸವಾರರ ಸಂಖ್ಯೆ ಕಡಿಮೆ ಇದೆ. ಅದರ್ವೈಸ್ ನೀವು ಬೆಳಗ್ಗಿನ ಟೈಮಲ್ಲಿ ಒಂದು 9 ಗಂಟೆಯ ಹೊತ್ತಿಗೆಲ್ಲ ಬಂದ್ರೆ ಆ ಪೀಕ್ ಟೈಮಲ್ಲೆಲ್ಲ ಬಂದ್ರೆ ಇಲ್ಲಿ ನಿಜಕ್ಕೂ ಕೂಡ ನರಕ ದರ್ಶನ ಅಂತ ಹೇಳ್ಬೋದು. ಇದೇನು ಫಸ್ಟ್ ಟೈಮ್ ಆಗ್ತಾ ಇರೋದಲ್ಲ. ನ್ಯೂಸ್ ಫಸ್ಟ್ ಈ ಹಿಂದೆ ಸಾಕಷ್ಟು ಸಲ ಈ ಬ್ರಿಡ್ಜ್ ನ ವಿಚಾರವಾಗಿ ಈ ಬ್ರಿಡ್ಜ್ ಅಲ್ಲಿ ಅಡಿಯಲ್ಲಿ ಆಗ್ತಾ ಇರುವಂತಹ ಸಮಸ್ಯೆಗಳ ಬಗ್ಗೆ, ಅಧಿಕಾರಿಗಳ ಬೇಜವಾಬ್ದಾರಿತನ ಬಗ್ಗೆ, ಈ ರಸ್ತೆಯಲ್ಲಿ ಇರುವಂತಹ ಗುಂಡಿಗಳ ಬಗ್ಗೆ, ಈ ಹಿಂದೆ ತೆರೆದ ಮೋರಿಗೆ ಬಿದ್ದಂತಹ ಸಾಕಷ್ಟು ವಿಚಾರಗಳ ಬಗ್ಗೆ ನ್ಯೂಸ್ ಫಸ್ಟ್ ಹೈಲೈಟ್ ಮಾಡಿತ್ತು. ಕೊನೆಗೂ ಈಗ ನಾವೀಗ ಈ ಸ್ಥಳಕ್ಕೆ ಬಂದು 1 ಅವರ್ ಆಯ್ತು, ನಾವು ವರದಿ ಮಾಡ್ತಾ ಇರೋದನ್ನ ನೋಡಿ ಕೊನೆಗೂ ಅಧಿಕಾರಿಗಳು ಈಗ ಸ್ಥಳಕ್ಕೆ ಬಂದಿದ್ದಾರೆ. ನೀರು ಖಾಲಿ ಮಾಡುವಂತಹ ಭರವಸೆಯನ್ನ ಕೊಟ್ಟಿದ್ದಾರೆ. ನೀರು ಖಾಲಿ ಮಾಡ್ತಾರಾ ಇಲ್ವಾ ಅಥವಾ ಸಂಜೆವರೆಗೂ ಜನ ಇದೇ ಸಮಸ್ಯೆಯಲ್ಲಿ ಅನುಭವಿಸ್ತಾರಾ ಅಂತ ಕಾದು ನೋಡ್ಬೇಕು. ಸಭಾ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.